ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆ ಆಲ್ ಎನೋನ್ ಫೌಂಡೇಶನ್ ಚಿಕ್ಕಮಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಕಾರಾಗೃಹದ ವಿಚಾರಣಾ ಬಂದಿಗಳಿಗೆ ಮದ್ಯಪಾನ ವ್ಯಸನಿಗಳಿಗೆ ಪುನಶ್ಚೇತನ ಕಾರ್ಯಕ್ರಮ ಮತ್ತು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಆಲ್ ಎನೋನ್ ಫೌಂಡೇಶನ್ ಮುಖ್ಯ ಅತಿಥಿಗಳಾಗಿ ಶ್ರೀ ನರಸಿಂಹಯ್ಯ ಉದ್ಘಾಟಿಸಿ ಮಾತನಾಡಿ ಮದ್ಯವ್ಯಸನದಿಂದ ಆಗುವ ಆರ್ಥಿಕ ಸಾಮಾಜಿಕ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಅದು ಹೇಗೆ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಮನವರಿಕೆಯಾಗುವಂತೆ ಮದ್ಯವ್ಯಸನದ ವಿಚಾರಣಾ ಬಂದಿಗಳಿಗೆ ತಿಳಿಸಿದರು ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಶ್ರೀ ರಾಕೇಶ್ ಕಂಬಳೆಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮದ್ಯವ್ಯಸನಿ ವಿಚಾರಣಾ ಬಂದಿಗಳು ಮೊದಲು ಕಾರಾಗೃಹಕ್ಕೆ ಬಂದಲ್ಲಿ ಅವರಿಗೆ ಮದ್ಯವ್ಯಸನ ಚಿಕಿತ್ಸೆಯನ್ನು ಜಿಲ್ಲಾ ಆಸ್ಪತ್ರೆಯ ಆಲ್ಕೋಲಿಕ್ ವಿಭಾಗದಲ್ಲಿ ಚಿಕಿತ್ಸೆಯನ್ನು ತುರ್ತಾಗಿ ಕೊಡಿಸಲಾಗುತ್ತಿದೆ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಸೌಲಭ್ಯ ಒದಗಿಸಲಾಗುತ್ತಿದೆ ಮದ್ಯ ಹಾಗೂ ಇನ್ನಿತರ ದುಶ್ಚಟಗಳಿಗೆ ಸಂಬಂಧಿಸಿದಂತೆ ಪ್ರತಿ ವಾರವೂ ಸೈಕ್ಯಾಟ್ರಿಕ್ ವಿಭಾಗದಲ್ಲಿ ಪುನಶ್ಚೇತನ ಚಟುವಟಿಕೆ ಮನೋವೈದ್ಯಕೀಯ ಶಿಕ್ಷಣ ನೀಡಲಾಗುವುದೆಂದು ತಿಳಿಸಿದರು ಕಾರಾಗೃಹದ ಸೈಕ್ಯಾಟ್ರಿಕ್ ವಿಭಾಗದ ಸೈಕ್ಯಾಟ್ರಿಕ್ ಕೌನ್ಸಿಲರ್ ಶ್ರೀಮತಿ ಆಶಾ ಎನ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮದ್ಯವಸನ ಎಂಬುದು ಮನೋಕಾಯಿಲೆ ಅದರಿಂದ ಮುಕ್ತರಾಗುವುದು ಹೇಗೆ ತಮ್ಮ ಅನುಭವ ಬಲ ಮತ್ತು ಭರವಸೆಯನ್ನು ತಮ್ಮೊಳಗೆ ಹಂಚಿಕೊಂಡು ತಮ್ಮ ಅಮಲು ರೋಗದ ಸಾಮಾನ್ಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಸಹಾಯಕವಾಗುವ ಅಂಶಗಳನ್ನು ಕಾರಾಗೃಹದ ಬಂದಿಗಳಿಗೆ ತಿಳಿಸಿದರು ಜಿಲ್ಲಾ ಕಾರಾಗೃಹದ ಶಿಕ್ಷಕರಾದ ಶ್ರೀ ರಾಜ್ಕುಮಾರ್ ಶ್ರೀ ಜಿಎಂ ಹೊನಕಂಡೆ ಸಹಾಯಕ ಜಯಲಲ್ ರವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಮಾಹಿತಿಯನ್ನು ನೀಡಿದರು ಜಿಲ್ಲಾ ಎಎ ಫೌಂಡೇಶನ್ ನರಸಿಂಹ ಯುವರಾಜ್ ವಿನಯ್ ಶಿವಣ್ಣ ಮತ್ತು ಕಾರಾಗೃಹ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು